ನಟಿ ರಚಿತಾ ರಾಮ್ ಒಂದು ಎಡವಟ ಮಾಡ್ಕೊಂಡಿದ್ದಾರೆ ಕ್ರಾಂತಿ ಚಿತ್ರದ ಟ್ರೇಲರ್ ಬಿಡುಗಡೆಗೊಂಡು ಎಲ್ಲ ಕಡೆ ರೆಕಾರ್ಡ್ಗಳನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕ್ರಾಂತಿ ಟ್ರೇಲರ್ನ ರಿಲೀಸ್ ಸಂದರ್ಭದಲ್ಲಿ ನಟಿ ರಚಿತಾ ರಾಮ್ ಆಡಿದಂತಹ ಒಂದು ಮಾತು ಇಡೀ ಚಿತ್ರತಂಡಕ್ಕೆ ಎಡವಟ ಮಾಡಿಟ್ಬಿಟ್ಟಿದೆ. ಅಂಥ ಎಡವಟನ್ನು ರಚಿತಾ ರಾಮ್ ಏನು ಮಾಡಿದರು? ಅವರು ಮಾಡಿದ ಆ ಕಾರ್ಯದಿಂದ ಇಡೀ ಕರ್ನಾಟಕದ ಜನತೆ ಏಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಅದಕ್ಕೂ ಮಧ್ಯೆ ನನ್ನದೊಂದು ಚಿಕ್ಕ ಮನವಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಟಿ ರಚಿತಾ ರಾಮ್ ಅಭಿನಯದ ಬಹು ನಿರೀಕ್ಷಿತ ಕ್ರಾಂತಿ ಸಿನಿಮಾ ಇದೇ ಜನವರಿ 26ರಂದು ಬಿಡುಗಡೆಗೆ ಸಜ್ಜಾಗಿದ್ದು ಅಬ್ಬರದ ಪ್ರಚಾರ ನಡೀತಾ ಇದೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ಗಳಲ್ಲಿ ಪ್ರಚಾರ ಕಾರ್ಯ ಜೋರಾಗಿ ಸಾಗಿದೆ. ಪ್ರಚಾರದ ಭಾಗವಾಗಿ ನಟಿ ರಚಿತಾ ರಾಮ್ ನೀಡಿರುವ ಹೇಳಿಕೆ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಟ್ರೇಲರ್ ರಿಲೀಸ್ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ನೀಡ್ತಾ ಇದ್ದರು. ಅದೇ ರೀತಿ ರಚಿತಾ ರಾಮ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸರದಿ ಬಂತು. ಅಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಮಾತಾಡ್ತಾ ರಚಿತಾ ರಾಮ್ ಏನಂದರು ಅಂದರೆ, ಇಷ್ಟು ವರ್ಷ ಜನವರಿ 26 ಅಂದರೆ ರಿಪಬ್ಲಿಕ್ ಡೇ, ಆದರೆ ಈ ವರ್ಷ ಗಣರಾಜ್ಯೋತ್ಸವ ಮರೆತು ಕ್ರಾಂತಿ ಉತ್ಸವ ಅಷ್ಟೇ ಎಂದು ನಟಿ ರಚಿತಾ ರಾಮ್ ಹೇಳ್ಬಿಟ್ರು. ಎಂಥ ಪೆದ್ದಿ ಅಲ್ವಾ ಅಂತ ಅನ್ಸ್ಬಿಡುತ್ತೆ, ಇಡೀ ಗಣರಾಜ್ಯೋತ್ಸವನ ಯಾರಾದರೂ ಮರೆಯೋಕ್ಕಾಗತ್ತಾ? ಅಲ್ಲಿ ರಚಿತಾ ರಾಮ್ ಹೇಳಬೇಕಾಗಿದ್ದು ಏನಂದರೆ, ಗಣರಾಜ್ಯೋತ್ಸವದ ಜೊತೆಗೆ ನಮ್ಮ ಕ್ರಾಂತಿ ಉತ್ಸವವನ್ನು ಮಾಡೋಣ, ಗಣರಾಜ್ಯೋತ್ಸವದ ಸಂಭ್ರಮದ ಜೊತೆಗೆ ಕ್ರಾಂತಿ ಸಂಭ್ರಮವನ್ನು ನಾವು ಆಚರಿಸೋಣ ಅಂತ ಹೇಳಿದರೆ ಯಾವುದೇ ಎಡವಟ್ಟು ಆಗ್ತಿರಲಿಲ್ಲ. ಆದರೆ ರಚಿತಾ ರಾಮ್ ಮಾಡಿದ್ದು ಗಣರಾಜ್ಯೋತ್ಸವವನ್ನು ಮರೆತು ಕ್ರಾಂತಿ ಉತ್ಸವವನ್ನು ಮಾಡಬೇಕು ಅಂತ. ಇದರಿಂದ ನೆಟ್ಟಿಗರು ಚೆನ್ನಾಗಿ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ರಚಿತಾ ರಾಮ್ ಮಾಡಿದ ಈ ಒಂದು ಎಡವಟ್ನಿಂದ ಡಿಬಾಸ್ ದರ್ಶನ್ ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಮೊದಲೇ ಇಲ್ಲ ಸಲ್ಲದ ಆಪಾದನೆಗಳನ್ನು ದರ್ಶನ್ ಮೇಲೆ ಕೆಡವಾಕರು ತುಂಬ ಜನ ಕಾಯ್ತಾ ಇದ್ದಾರೆ. ಡಿಬಾಸ್ ದರ್ಶನ್ರ ಆ್ಯಟಿಟ್ಯೂಡ್ನ ನೋಡಿಕೊಂಡು ಉರ್ಕೊಳ್ಳೋ ಮಂದಿ ಯಾವುದಾದ್ರು ಒಂದು ಸಣ್ಣ ವಿಷಯ ಸಾಕು ಕಾಯ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ರಚಿತಾ ರಾಮ್ ಸ್ವಲ್ಪ ಹುಷಾರಾಗಿರಬೇಕಿತ್ತು. ತಾನು ಏನೇ ತಪ್ಪು ಮಾಡಿದರೂ ಸಹ ಅದು ಕ್ರಾಂತಿ ಚಿತ್ರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಅರಿವಿರಬೇಕಿತ್ತು ರಚಿತಾಗೆ. ಏನೇ ಆಗಲಿ, ಸೆಲೆಬ್ರಿಟೀಸ್ ಮಾತಾಡುವಾಗ ಸ್ವಲ್ಪ ಎಚ್ಚರದಿಂದಿರಬೇಕು, ಯಾಕೆಂದರೆ ಅವರ ಮಾತುಗಳನ್ನು ಕೋಟ್ಯಾಂತರ ಜನಗಳು ಕೇಳಿಸ್ಕೊಳ್ತಾ ಇರ್ತಾರೆ. ಸ್ವಲ್ಪ ತಪ್ಪಾದರೂ ಸಹ ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಾಕಾಗೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.